ಅರೇ 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 ಹೊಡಿಬೇಡ ತಾಯಿ, ಹೊಡಿಬೇಡ ತಾಯಿ. ಇಲ್ಲಿ ನೋಡುವ ಮಣಿ, ಹಿಂಚಿನ ಕಟ್ಟರೆ ಜಾತ್ರೆಯಿಂದ ಆಯ್ತಲ್ಲ, ನಿಂಗೆ ಅಂತ ತಂದಿದ್ದೀನಿ. ತಕೋ ಮಣಿ. ಅಯ್ಯೋ, ಇದೇನೋ ಇಸ್ಕಂಟ, ಹಿಂಗೆ ಒಂದೇ ಸಂಖ್ಯೆ ಗುಂಡಿ ಆಗಿತಾ ಇದೆಯಲ್ಲ, ಏನ್ ನಮ್ಮ ಮಿಸ್ಲಾಗೆ ಒಂದು ಬಾವೆಗೆ ಇವತ್ತು ತೋಡ್ಬೇಕು ಅಂತಿದ್ದೀಯೋ? ಹೆಂಗೆ ಸಿಕ್ನಿಲ್ಲ ಬಾ, ಸಿಕ್ನಿಲ್ಲ ಪಾಪಿ, ಸಮುದ್ರಕ್ಕೆ ಹೋದ್ರು ಮೊಳಕಾಳುದ ನೀರೇ. ಏನ್ ಸಿಕ್ಲಿಲ್ವಾ? ಆ ಕೊತ್ತಾಗ ಅರ್ಥ ಬಂತಾ ಇರ್ಲಿಲ್ವಾ? ಗುಣಾಕಾರ ಹಾಕಿ ಇಷ್ಟ ಅಗಲ ಅಜಿ ಅಂತ ಹೇಳೋಗವನೇ ಯಾಕಂತೆ? ನನ್ ಜಾತಕದಲ್ಲಿ ಮಣ್ ಕುಡಿದ್ರೆ ಹಣ ಸಿಕ್ತದೆ ಅಂತ ಬರ್ದೈತಂತ ಕವ್ವ. ಏನು ಇಸ್ಕಂತ, ಹಾಲು ಕುಡಿಸಿದ ಮಕ್ಕಳೇ ಒಂದೊಂದ್ಸಲ ಬದುಕೋದ್ ಕಷ್ಟ, ಅಂತದ್ರಾಗೆ ನೀರ್ ಕುಡಿದ ಮಕ್ಕಳು ಬದುಕ್ತಾವೇನು? ಹಿಂಗೆ ಹಣಕ್ಕಾಗಿ ಬಾಯ್ ಬಾಯ್ ಬಿಡಬಾರ್ದು ಮಗ, ಎಷ್ಟ್ ದಿನ ಬದುಕೋಕ? ಅದಿರ್ಲಿ ಒತ್ತಿ ಬಾಯಿ. ಏನವ್ವ ಅದು? ಅಲ್ಲ ಕಣ್ಮಗ, ನಮ್ ನಟರಾಜ ಅಲ್ಲಿ ಮಟ್ಟದ ಓದ್ ಮುಗಿಸ್ಬಿಟ್ಟ, ಇನ್ನ ಅವನ್ನ ಮುಂದಕ್ಕೆ ಓದ್ಸೋದಕ್ಕೆ ಏನು ವಿಚಾರ ಮಾಡ್ಕೊಂಡಿದ್ದಿ? ಅವನಿಗೆ ಯಾಕವ ಮುಂದಕ್ಕೆ ಓದು, ಹೊಲ ಅಟ್ಟಿ ನೋಡ್ಕೊಂಡು ಇಲ್ಲೇ ಬಿದ್ದಿರ್ಲಿ. ಗಂಡ್ ಮಕ್ಕಳಿಗೆ ಇದ್ದಾನೆ ಮುಖ್ಯ ಕಣೋ, ನಮ್ ಮಂಗ್ಳಿಗೆ ಹೆಚ್ಚಾಗಿ ಓದಿಸ್ತೇ ಇದ್ರೆ ಚಿಂತೆ ಇಲ್ಲ, ನಮ್ ರಾಜ ಓದ್ಬೇಕು ಕಣ್ಮರಿ. ಅವನ ಮೈಸೂರ್ಗ್ ಓದಕ್ ಕಳ್ಸಿದ್ರೆ ಏಟ್ ದುಡ್ಡು, ಏನ್ ಕತೆ? ಆಗ್ಲಿ ಬಿಡು, ನಟರಾಜನ್ ಕಣ್ಕುಪ್ಪೆ ಆಸ್ತಿ ಎಲ್ಲ ನಿನಗ್ ಸೇರ್ಲಿಲ್ವಾ? ಅದ್ರಾಗೆ ಖರ್ಚು ಮಾಡು. ಹೆಂಗಿದ್ರು ಅವ್ರ ಚಿಕ್ಕಪ್ಪ ನಂಜನ್ ಸ್ವಾಮಿ ಮೈಸೂರ್ನಾಗ ಇದ್ದ ಇದ್ದಾನೆ, ತಿಂಗ್ ತಿಂಗಳಿಗೆ ಅವನ್ ದುಡ್ಡು ಕಳ್ಸ್ಬಿಟ್ರೆ ಅವನ ಅಟ್ಟೆಲಿ ಇಟ್ಕೊಂಡು ಅವನು ಓದಿಸ್ಬಿಡ್ತಾನೆ. ಯಾಕೋ ಇಸ್ಕಂಟು, ಯಾಕೋ ಸುಮ್ಕಾಗ್ಬಿಟ್ಟೆ. ಹೇಳು ಏನ್ ಮಾಡುವ? ಆಗ್ಲಿ ಹೋಗವ, ನಿನ್ ಇಷ್ಟ ಆದ ನೆರವೇರ್ಲಿ ಹೋಗು. ಅಯ್ಯೋ, ನನ್ನ ಅದೃಷ್ಟದಲ್ಲಿ ಹಣ ಕಳೆಯೋದ್ ಬಂದಿದ್ದೇ ಹೊರತು ಕೂಡೋದು ಬರೀನೇ ಇಲ್ವಲ್ಲ. ಹೋಗೋದ್ ಬರ್ತೀನಿ ಅಕ್ಕ. ದೇವ್ರ ನಿಮ್ ಒಳ್ಳೇದ್ ಮಾಡ್ಲಪ್ಪ. ಅಜ್ಜಿ ನಾವ್ ಹೋಗ್ಬಿಟ್ ಬರ್ತೀನಿ ಅಜ್ಜಿ. ಆಗ್ಲಿ ಮಗ, ಆಗ್ಲಿ ಮಗ, ಚಂದಾಗಿ ಓದಿ, ನಮ್ಮ ಅಟ್ಟಿ ಒಳ್ಳೆ ಕೀರ್ತಿ ತಗೊಂಬ. ಮಂಗ್ಲಿ ನಾವ್ ಹೋಗ್ಬಿಟ್ ಬರ್ಲಾ? ಪಾರ್ವತಿ, ಏನವ್ವ ನಿನ್ ಮಗಳಿಗೆ ಎಷ್ಟವ ದುಃಖ ಈಗ್ಲಯ್ಯ? ಇನ್ನು ಮದುವೆಗಿದ್ವಿ ಆಗ್ಬಿಡ್ತು ಅಂದ್ರೆ ಮುಗ್ದೇ ಹೋಯ್ತು. ದಿಕ್ಕ ಸಾಕೊಂಡಕ್ ಸಾಕೊಂಡ್ಬಿಟ್ಟು ಹೊಸನಿಂದ ಆಚೆಗೆ ಕಳ್ಸಕ್ಕಿಲ್ಲ ಗಂಡನ್ನ. ಏ ಮಂಗ್ಲಾ,
ಅಯ್ಯೋ ನನ್ ಕಂದ ಬಹಳ ಪೆಟ್ಟ ಆಯ್ತಾನವ? ಏನಿಲ್ಲ ಅಜ್ಜಿ. ಅಯ್ಯೋ ಅಯ್ಯೋ ನನ್ ಕಂದಮ್ಮ, ಹಿಂಗೆಲ್ಲ ಓಡಾಡ್ಬಾರ್ದಪ್ಪ, ಜಿಸ್ತಿ ಆಗ್ತದೆ ನನ್ ಕಂದ. ಅಯ್ಯೋ ಈಗ ನನ್ ನಟರಾಜ ಇದ್ದಿದ್ರೆ ಹೋಗಜ್ಜಿ. ನೋಡ್ರೇನ್ರೋ, ಈ ಬ್ರಿಟಿಷ್ನವ್ರ ದೌರ್ಜನ್ಯನ? ಏನಪ್ಪ ಅದು ಹೊಸ ಸಮಾಚಾರ? ಎಲ್ಲೆಲ್ಲೂ ಲಾಠಿ ಚಾರ್ಜು ಗುಂಡು ನೆಟ್ಟು ಕಮಲಾ ನೆಹರು ದಸ್ತಿಗೆ. ವಿನಾಶಕಾಲ ವಿಪರೀತ ಬುದ್ಧಿ ಅಂದಂಗೆ ಅವ್ರಿಗೆಲ್ಲ ಹೋಗೋ ಕಾಲ ಬಂದಿದೆ. ಹೌದೌದು, ಇದು ಅವ್ರ ಕೊನೆಗಾಲವೇ. ಅವ್ರ ದೌರ್ಜನ್ಯ ಹೆಚ್ಚಾಗಿಲ್ಲ, ನಮ್ ಗಾಂಧೀಜಿಯವ್ರ ಚಳವಳಿನ ಜೋರ ಆಗ್ತಾನೆ ಇದೆ. ಅಯ್ಯೋ ನಮ್ಗೆ ಯಾಕ್ರೋ ಅವೆಲ್ಲ? ಹೇಳಿ ಹೇಳಿ, ಮಾರ್ಕೆಟ್ ಹೋಗಿ ಹೂ ತರಕಾರಿ ತಗೊಂಡು ನಮ್ಮ ಹಳ್ಳಿಗೆ ಹೋಗಿ ಮಾಡ್ಕೊಳ್ಳಿ. ಹೇಳಿ ಹೇಳಿ. ಏನೋ ಸನ್ಯಾಸಿ ಕಣ? ಹೌದು ಸನ್ಯಾಸಿನೇ. ಹೋಗೋಣ.